ರಾಜ್ಯದ ಕರಾವಳಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಕರಾವಳಿಯಲ್ಲಿ ಮುಂಗಾರು ಮಳೆ ಈಗ ಆರ್ಭಟ ಜೋರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ ಮಳೆ ಈಗ ಜೋರಾಗಿ ಬೀಳುತ್ತಿದೆ. ಧಾರಾಕಾರದ ಮಳೆ ಈಗ ಅಲ್ಲಿ ಒಂದು ಆರ್ಭಟವನ್ನ ಸೃಷ್ಟಿ ಮಾಡಿದೆ. ಗುಡುಗು ಬಿರುಗಾಳಿ ಸಹಿತ ಮಳೆಗೆ ಏನು ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮೊದಲ ದಿನವೇ ಈ ಒಂದು ಅವಾಂತರ ಈಗ ಅಲ್ಲಿ ಸೃಷ್ಟಿಯಾಗಿದೆ. ಮಂಗಳೂರಿನ ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಪಡೀಲ್ ರೈಲ್ವೆ ಅಂಡರ್ ಪಾಸ್ಗೆ ನೀರು ನುಗ್ಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಿಷ್ಟು ಸಮಸ್ಯೆ ಜನರು ಅನುಭವಿಸುತ್ತಿದ್ದಾರೆ. ಉಡುಪಿಯಲ್ಲಿ ಕೂಡ ಒಂದಿಷ್ಟು ಮರಗಳು ಧರೆಗುರುಳಿವೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರು ಪ್ರತಿನಿಧಿ ಇರ್ಷಾದ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇರ್ಷಾದ್, ಮುಂಗಾರು ಇನ್ನ ಏನು ಇವತ್ತೇ ಮೊದಲ ದಿನ ಎಂಟ್ರಿ ಕೊಡ್ತಿದೆ, ಮೊದಲ ದಿನವೇ ಇಷ್ಟು ಮಟ್ಟದ ಆರ್ಭಟ ಹೇಗಿದೆ ಈಗ ಮಂಗಳೂರಿನಲ್ಲಿ ವಾತಾವರಣ, ಮಳೆಯ ಪ್ರಮಾಣ ಹೇಗಿದೆ? ನಿಖಿಲ್, ಇವತ್ತು ಮುಂಗಾರು ಮಳೆ ಎಂಟ್ರಿ ಕೊಟ್ಟಂಗೆ ಮಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇವತ್ತು ಬೆಳಗಿನಿಂದನೇ ಎಡೆಬಿಡದೆ ಮಳೆ ಸುರಿತಾ ಇರೋದ್ರಿಂದ ಬಹಳಷ್ಟು ಕಡೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಗಳಲ್ಲಿ ತೊರೆಗಳು ಕೂಡ ತುಂಬಿ ಹರಿದ ಪರಿಣಾಮವಾಗಿ ನೀರುಗಳೆಲ್ಲ ರಸ್ತೆಗೆ ನೀರು ಹರಿದ ಪರಿಣಾಮ ಮನೆಗಳಿಗೆ ಕೂಡ ನೀರು ನುಗ್ಗಿದೆ. ಜೊತೆಗೆ ಕೆಎಂಸಿ, ಮಂಗಳೂರಿನ ಕೆಎಂಸಿ ತಾವರದಲ್ಲಿರುವಂತಹ ಕೆಎಂಸಿ ಆಸ್ಪತ್ರೆ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ಸಾಕಷ್ಟು ವಾಹನಗಳು ಕೂಡ ನೀರಲ್ಲಿ ಸಿಕ್ಕಾಕೊಂಡಂತಹ ದೃಶ್ಯ ಇಲ್ಲಿ ಕಂಡು ಬಂತು. ಜೊತೆಗೆ ಮಂಗಳೂರಿನ ಏನೋ ಒಂದು ಫ್ಲೈಓವರ್ ಅಂಡರ್ ಬ್ರಿಡ್ಜ್ ಏನಿದೆ, ರೈಲ್ವೆ ಅಂಡರ್ ಬ್ರಿಡ್ಜ್ ಪಡೀಲ್ನ ರೈಲ್ವೆ ಅಂಡರ್ ಬ್ರಿಡ್ಜ್ ಏನಿದೆ ಅಲ್ಲೂ ಕೂಡ ನೀರು ನುಗ್ಗಿದಂತಹ ಪರಿಣಾಮವಾಗಿ, ನೀರು ನಿಂತಹ ಪರಿಣಾಮವಾಗಿ ರಸ್ತೆ ಕೂಡ ಬ್ಲಾಕ್ ಆಯ್ತು. ಸಾಕಷ್ಟು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇವಾಗ ಕೂಡ ಮಳೆ ಮುಂದುವರೆದಿದೆ. ಅದೇ ರೀತಿಯಲ್ಲಿ ಇವತ್ತು ದಿನವಿಡೀ ಮಳೆ ಸುರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಚಂಡಮಾರುತ ಕೂಡ ಇದೆ. ಚಂಡಮಾರುತದ ಪರಿಣಾಮ ಕೂಡ ನಿನ್ನೆ ರಾತ್ರಿಯಿಂದ ಮಳೆ ಆರಂಭ ಆಗಿತ್ತು. ಎರಡು ಮೂರು ದಿನಗಳಿಂದ ಮಳೆ ಸುರಿತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ನಗರದಲ್ಲೂ ಕೂಡ. ಜೊತೆಗೆ ಇವತ್ತು ನಿನ್ನೆ ಕೇರಳಕ್ಕೆ ಮುಂಗಾರು ಕಾಲಿಟ್ಟಿತ್ತು. ಇವತ್ತು ಮಂಗಳೂರಿಗೆ, ಅಂದ್ರೆ ಕೇರಳದ ಗಡಿಭಾಗದಲ್ಲಿರುವಂತಹ ಮಂಗಳೂರಲ್ಲಿ ಕೂಡ ಮುಂಗಾರು ಮಳೆಯ ಆರ್ಭಟ ಬೆಳಗ್ಗೆಯಿಂದನೇ ಕೂಡ ಮುಂದುವರೆದಿದೆ. ಇದರ ಪರಿಣಾಮವಾಗಿ ಸಾಕಷ್ಟು ಜನರು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಮಂಗಳೂರು ನಗರ ಪಾಲಿಕೆಯ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಮರ್ಪಕವಾದಂತಹ ಚರಂಡಿ ವ್ಯವಸ್ಥೆ ಮಾಡದೇ ಇರೋದ್ರಿಂದ ಮಳೆಗಾಲಕ್ಕೂ ಮುನ್ನ ಈ ರೀತಿಯ ದುರಸ್ತಿಗಳು ಕೈಗೊಳ್ಳದೇ ಇರೋದ್ರಿಂದ ಪರಿಣಾಮವಾಗಿ ಇವಾಗ ಜನರು ಸಮಸ್ಯೆ ಅನುಭವಿಸುವಂತಾಗಿದೆ. ನಿಖಿಲ್, ಇರ್ಷಾದ್, ಅಟ್ಲೀಸ್ಟ್ ಈಗ ಇಷ್ಟೆಲ್ಲ ಸಮಸ್ಯೆ ಆದ್ಮೇಲೆ ಆದ್ರೂ ಪಾಲಿಕೆಯವರು ಬಂದು ನೋಡ್ತಿದಾರ, ಆ ಜನರ ಸಮಸ್ಯೆನ ಅರಿತಿದಾರ ಅಂತ? ಖಂಡಿತವಾಗಿಯೂ, ಯಾಕಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿಯಲ್ಲಿ ಕೆಲವೊಂದು ಕಡೆಯಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು, ಸಮಸ್ಯೆಗಳು ಕಾಣಿಸಿಕೊಂಡಿದ್ವು. ಆವಾಗ ಪಾಲಿಕೆ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಆದಂತಹ ಎಚ್ಚರಿಕೆಗಳನ್ನು ಕೈಗೊಳ್ತೀವಿ ಎಂಬ ಮಾತನ್ನು ಕೂಡ ಹೇಳಿದ್ರು. ಮೇಯರ್ ಅವರು ಕೂಡ ಅದನ್ನು ಹೇಳಿದ್ರು. ಆದ್ರೆ ಈ ಬಾರಿ ಸಂಪೂರ್ಣವಾದ ವೈಫಲ್ಯ ಇಲ್ಲಿ ಕಾಣ್ತಾ ಇರುವಂತದ್ದು. ಈಗಾಗಲೇ ಅಸ್ತಾವರ ಆ ಭಾಗಕ್ಕೆ ಅಗ್ನಿಶಾಮಕ ಇಲಾಖೆ ಅಗ್ನಿಶಾಮಕ ದಳ ಏನು ಬಂದು ಅವರು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸಿಬ್ಬಂದಿ ಏನಿದ್ದಾರೆ ಅವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರು ಕೂಡ ಕೈಜೋಡಿಸಿದ್ದಾರೆ. ಅಲ್ಲಿ ಜನರಿಗೆ ಕೂಡ ಆ ಕಡೆ ಈ ಕಡೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ರೋಗಿಗಳು ಕೂಡ ಹೊರಗಡೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಕೆಎಂಸಿ ಆಸ್ಪತ್ರೆಯ ಅಲ್ಲಿ ಆಂಬ್ಯುಲೆನ್ಸ್ಗಳು ಕೂಡ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ. ಸುಮಾರು 5-10 ಅಧಿಕ ಕಾರುಗಳು ಕೂಡ ಮುಳುಗೋಗಿದೆ ರಸ್ತೆಯಲ್ಲಿ. ಆವರಣದಲ್ಲಿ ನಿಂತಹ ಹಲವಾರು ಕಾರುಗಳು ಕೂಡ ಬಹುಶಃ ಮುಳುಗೋಗಿದೆ. ಇದರ ಪರಿಣಾಮವಾಗಿ ಇಲ್ಲಿ ನೀವು ಹೇಳದಂತೆ ಈಗಾಗಲೇ ಪಾಲಿಕೆ ಎಲ್ಲ ರೀತಿ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಆದ್ರೆ ಪಾಲಿಕೆಯ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳು ಇದುವರೆಗೂ ಸ್ಥಳಕ್ಕೂ ಕೂಡ ಬಂದಿಲ್ಲ. ಬದಲಾಗಿ ಈಗಾಗಲೇ ಪೊಲೀಸರು ಮತ್ತು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗುವಂತೆ ನೀರನ್ನು ಡೈವರ್ಷನ್ ಅಲ್ಲಿ ಮಾಡುವ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇರ್ಷಾದ್, ಈ ಎಲ್ಲ ಸಮಸ್ಯೆ ಒಂದು ಈಗ ಮಂಗಳೂರು ನಗರ ಭಾಗದಲ್ಲಿ ಅಷ್ಟೇ ಇದೆಯಾ? ಮಳೆಯ ಪ್ರಮಾಣ ಹೆಚ್ಚಿಗೆ ಇನ್ನು ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಕಂಡು ಬರ್ತಿದೆಯಾ, ಹೇಗೆ ಅಂತ? ಪ್ರಮುಖವಾಗಿ ಮಂಗಳೂರು ನಗರದಲ್ಲಿ ಇವತ್ತು ಬೆಳಿಗ್ಗೆಯಿಂದನೇ ಮಳೆ ಪ್ರಮಾಣ ಜೋರಾಗಿತ್ತು. ಆದ್ರೆ ಹಳ್ಳಿಗಳಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಆದ್ರೂ ಸಾಕಷ್ಟು ಪ್ರಮಾಣದ ಮಳೆ ಬಂದಿದೆ. ಈಗಾಗಲೇ ಬೆಳಿಗ್ಗೆಯಿಂದ ನಗರ ಮಂಗಳೂರು ನಗರ ಸಿಟಿ ಆಸ್ಪಾಸ್ ಹಳ್ಳಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಕಳೆದ 3-4 ದಿವಸಗಳಿಂದ ಕೂಡ ರಾತ್ರಿ ವೇಳೆ ಮಳೆ ಬರ್ತಾ ಇತ್ತು. ನಿನ್ನೆ ಕೂಡ ರಾತ್ರಿ ಗುಡುಗು ಮಿಂಚು ಮಳೆ ಬಂದಿದೆ. ಹಳ್ಳಿಗಳಲ್ಲಿ ಕೂಡ ಮಳೆ ನಿನ್ನೆ ರಾತ್ರಿ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಮಂಗಳೂರು ನಗರದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬಂದಿದೆ. ಇವಾಗಲೂ ಕೂಡ ಮಳೆ ಎಡೆಬಿಡದೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ನಿಖಿಲ್, ಓಕೆ ಓಕೆ, ಧನ್ಯವಾದ ಇರ್ಷದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡುತ್ತಿದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಮಳೆಯ ಒಂದು ಅವಾಂತರ ಮಂಗಳೂರಿನಲ್ಲಿ ಆಗಿದೆ ಅಂತ.
ರಸ್ತೆ ಎಲ್ಲ ನೀರಿನಿಂದ ತುಂಬಿಕೊಂಡು ಹೋಗಿದೆ. ಪಾಲಿಕೆಯವರು ಕೂಡ ಪದೇ ಪದೇ ಇದೇ ಒಂದು ಹೇಳಿಕೆನ ಕೊಡ್ತಾರೆ, ಮಳೆ ಬಿದ್ದಾಗಲೆಲ್ಲ ನಾವು ಮುಂದಿನ ಬಾರಿ ಈ ರೀತಿಯಾಗಿ ಏನು ಸಮಸ್ಯೆ ಆಗದೆ ಅಂತ ನಾವು ನೋಡ್ತೀವಿ, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ನಾವೆಲ್ಲ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತೆಲ್ಲ ಪಾಲಿಕೆಯ ಅಧಿಕಾರಿಗಳು, ಮೇಯರ್ ಎಲ್ಲರೂ ಹೇಳ್ತಾರೆ, ಜನಪ್ರತಿನಿಧಿಗಳೆಲ್ಲ. ಆದರೆ ಮತ್ತೆ ಅದು ಪದೇ ಪದೇ ರಿಪೀಟ್ ಆಗ್ತಾನೆ ಹೋಗುತ್ತೆ, ನಮ್ಮ ಜನರು ಸಮಸ್ಯೆಗೆ ಸಿಲುಕ್ಕೊಳ್ತಾರೆ. ನೀವು ನೋಡ್ತಿದ್ರೆ ಅಲ್ಲಿ ಅಗ್ನಿಶಾಮಕ ಏನು ವಾಹನದ ಅಗ್ನಿಶಾಮಕದ ಸಿಬ್ಬಂದಿ ನೀರನ್ನು ಏನು ಅಲ್ಲಿ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ, ಜನರು ಯಾರಾದರೂ ಸಿಲುಕೊಂಡ್ರೆ ಅವ್ರನ್ನ ಹೊರಗಡೆ ತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೆಲ್ಲ ಒಂದು ಮಹಾನಗರಗಳಲ್ಲಿ ಆಗುತ್ತೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನಾಗಿ ನಮ್ಮ ನಗರಗಳನ್ನು ಮಾಡಿದ್ದೇವೆ. ಒಂದು ಚಿಕ್ಕ ಮಳೆ, ಒಂದು ದಿನ ಮಳೆ ಬಿದ್ದರೂ ಸಾಕು, ನಮ್ಮ ನಗರ ಪ್ರದೇಶಗಳಲ್ಲಿ ಜನ ಓಡಾಡಲಾರದಂತಹ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಶಾಲಾ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಅಭಿವೃದ್ಧಿ ಹೊಂದಿದಂತಹ ನಗರಗಳಲ್ಲಿ ನಾವೆಲ್ಲ ಇದ್ದೀವಿ. ಆಸ್ಪತ್ರೆ ಹೋದ್ರೆ ಫುಲ್ ಆಸ್ಪತ್ರೆ.